ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ ಐದು ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮೊದಲನೇ ಅಪ್ಡೇಟು ಐ ಪಿ ಎಲ್ ಅಲ್ಲಿ ಗುಜರಾತ್ ಟೈಟನ್ಸ್ ಗೆ ಪಾಪ ಬ್ಯಾಕ್ ಟು ಬ್ಯಾಕ್ ಒಂಥರ ಬ್ಲೋಗಳಂತೂ ಆಗ್ತಿದ್ದೇವೆ ಅಂತ ಹೇಳಬೇಕು ಇವಾಗ ಒಂದು ಅಪ್ಡೇಟ್ ಬರ್ತಿದೆ ಮ್ಯಾಟಿ ವೇಡ್ ಅವರು ಏನ್ ಆಡಿಸ್ತಿದ್ರು ಲೆವೆನ್ ಅಲ್ಲಿ ಆಡಿಸ್ತಾ ಇರಲಿಲ್ವೋ ಅದ್ ಸೆಕೆಂಡ್ ಬಟ್ ಮ್ಯಾಟಿ ವೇಡ್ ಅವ್ರನ್ನು ಕೂಡ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಮಿಸ್ ಮಾಡ್ಕೊಂತಾರೆ ಅಂತ ಅಪ್ಡೇಟ್ ಬರ್ತಿದೆ ಅವರೇನು ಶೆಫೀಲ್ಡ್ ಶೀಲ್ಡ್ ಫೈನಲ್ ನ ಆಡಬೇಕಂತೆ ಸೊ ಆ ಕಾರಣದಿಂದ ಸ್ಟಾರ್ಟಿಂಗ್ ಆಫ್ ದ ಸೀಸನ್ನ ಮಿಸ್ ಮಾಡ್ಕೊತಾರೆ ಎಂಟೈರ್ ಟೋರ್ನಮೆಂಟ್ ಅಂದರೆ ರೂಲ್ಡ್ ಔಟ್ ಅಲ್ಲ ಇವಾಗ ರೀಸೆಂಟಾಗಿ ಬಂದಂಥ ಅಪ್ಡೇಟ್ ಏನು ಅಂತಂದರೆ ಇವರಿಗೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಒಬ್ಬ ಪ್ಲೇಯರಿಗೆ ತ್ರೀ ಪಾಯಿಂಟ್ ಫೋರ್ ಕೊಟ್ಟು ಫೋರ್ ಕ್ರೋ ಕೊಟ್ಬಿಟ್ಟು ತಗೊಂಡು ಲಾ ಪ್ಲೇಯರ್ಗೆ ಆಕ್ಸಿಡೆಂಟ್ ಆಗಿದೆ ಜೊತೆಗೆ ಮೊಹಮ್ಮದ್ ಶಮಿ ಬೇರೆ ರೋಲ್ಔಟ್ ಆಗಿದ್ರು ಜೊತೆಗೆ ಇದೊಂದು ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು ಕಳೆದ ಎರಡು ಸೀಸನ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಈ ಟೂರ್ನಮೆಂಟಲ್ಲಿ ಇಷ್ಟೆಲ್ಲ ಇದನ್ನ ಇಟ್ಕೊಂಡ್ರು ಕೂಡ ಒಂದು ಫ್ಲಾಸ್ನ ಇಟ್ಕೊಂಡ್ರು ಇನ್ ಕೇಸ್ ಏನಾದ್ರು ತಿರ್ಗಾ ಫೈನಲ್ಗೆ ಬಂದರು ಅಂತಂದರೆ ಗುಜರಾತ್ ಟೈಟನ್ಸ್ ಅಂತ ಟೀಮ್ ಇನ್ನೊಂದು ಇಲ್ಲ ಅಂತ ಹೇಳಬೇಕು ಅಪ್ ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ಇನ್ ಫಿಫ್ಟೀನ್ ಇಯರ್ಸ್ ಲಾಸ್ಟ್ ಹದಿನೈದು ವರ್ಷ ತೊಗೊಂಡು ನೋಡ್ತು ಅಂದರೆ ನಮ್ಮ ಇಂಡಿಯನ್ ಕ್ರಿಕೆಟಲ್ಲಿ ಈ ಥರ ಒಂದು ರೆಕಾರ್ಡ್ ಆಗೇ ಇಲ್ಲ ಅದೇನು ಅಂತಂದರೆ ಇವತ್ತಾಗಿರುವಂಥ ರೆಕಾರ್ಡು ಟಾಪ್ ಫೈವ್ ತಗೊಂಡು ನೋಡ್ತು ಅಂದರೆ ಟಾಪ್ ಫೈ ಐವತ್ತು ನಾ ಹೊಡೆದಿರುವಂಥದ್ದು ಒಂದೇ ಇನ್ನಿಂಗ್ಸಲ್ಲಿ ಐವತ್ತು ನಾ ಒಡೆದಿರುವಂಥದ್ದು ಆಗಿರಲ್ಲ ಲಾಸ್ಟ್ ಹದಿನೈದು ವರ್ಷದಿಂದ ಅದು ಇವತ್ತು ಆಗಿದೆ ಇಬ್ಬರು ಸೆಂಚುರಿ ಬೇರೆ ಹೊಡೆದ್ರು ಬಟ್ ಅದು ಬೇರೆ ವಿಷಯ ಬಟ್ ಐವತ್ತು ನಾ ಕಂಪ್ಲೀಟ್ ಮಾಡಿದ್ರು ಟಾಪ್ ಫೈ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಫಿಫ್ಟೀನ್ ಇಯರ್ಸ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಇವತ್ತು ನೆನ್ನೆ ಹೊಡೆದಿದ್ದು ಆಫ್ ಸೆಂಚುರಿ ಜಾಸ್ ಜಾಸ್ತಿ ಇವತ್ತು ರೋಹಿತ್ ಮತ್ತೆ ಶುಭನ್ ಗಿಲ್ ಇಬ್ರು ಹಾಕೊಂಡು ತತ್ಕೋ ಸೆಂಚುರಿ ಓಡೋರು ಜೊತೆಗೆ ಸರ್ಫ್ರಾಜ್ ಖಾನ್ ದೇವೂತ್ ಪಡಿಕಲ್ ಇಬ್ರು ಕೂಡ ಫಿಫ್ಟಿ ಕಂಪ್ಲೀಟ್ ಮಾಡಿದ್ದು ಟಾಪ್ ಫೈವ್ ಇಂದ ಬೆಂಕಿ ಪರ್ಫಾರ್ಮೆನ್ಸ್ ಎಲ್ಲಾರು ಆಡಿರೋದ್ರಿಂದ ನಮ್ಮ ಟೀಮ್ ಇಂಡಿಯಾ ಈ ಒಂದು ಸ್ಥಾನದಲ್ಲಿ ಇರೋದು ತ್ರೀ ಶ್ರೇಯಸ್ ಐ ಸ್ಟೇಟ್ಮೆಂಟ್ ಕೊಡಿದ್ರೆ ಕೆ ಕೆ ಆರ್ ನ ಲೀಡ್ ಮಾಡಬೇಕು ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಒಂಥರ ಮೋಟಿವ್ ಬರದೇನು ಅಂತಂದ್ರೆ ಕೆ ಕೆ ಆರ್ ಸಿಕ್ಕಾಪಟ್ಟೆ ಸಲ ಫೈನಲ್ಸ್ ಆಡ್ಬಿಟ್ಟಿದ್ರೆ ಕೆ ಆರ್ ಒಂದ್ ಎರಡು ಸಲ ಟ್ರೋಫಿನೂ ಕೂಡ ಗೆದ್ಬಿಟ್ಟಿದ್ರೆ ಆದ್ರಿಂದ ನನಗೆ ಕೆ ಕೆ ಆರ್ ನ ಲೀಡ್ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಒಂಥರ ಮೋಟಿವ್ ಬರುತ್ತೆ ಇದು ರಿಚ್ ಟೀಮ್ ಅಂತ ಮುಂಚೆಯಿಂದಲೂ ಕೂಡ ಆಗಿದೆ ಅದು ನನಗೊಂದು ಮೋಟಿವ್ ಇದು ಅಂತ ಒಂದು ಸ್ಟೇಟ್ಮೆಂಟ್ ನಾವು ಕೊಟ್ಟಿದ್ರೆ ನಿಜವಾದ ಕ್ಯಾಪ್ಟನ್ ಆದಂಥವರು ಏನು ಇಲ್ಲೇ ಇರೋ ಟೀಮ್ನ ತಗೊಂಡು ಹೋಗಬೇಕು ಒಂದು ಸ್ವಲ್ಪ ಬೆಳದಿರೋ ಟೀಮ್ ಅಂದ್ರೆ ನಾನು ಇವಾಗ ಎಲ್ಲರೂ ಕೂಡ ಬ್ಲೇಮ್ ಮಾಡಿದ್ರೆ ಏನು ಗುರೋ ಇವಾಗ ಸಿ ಎಸ್ ಕೆ ಯಾರು ಕ್ಯಾಪ್ಟನ್ ಆಗಬಾರ್ದ ಬೇರೆಯವರು ಇವಾಗ ಹಾರ್ದಿಕ್ ಪಾಂಡ್ಯನ ಕ್ಯಾಪ್ಟನ್ ಆಗ ಮುಂಬೈ ಇಂಡಿಯನ್ಸ್ಗೆ ಥರ ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ಒಂಥರ ಇವರು ಹೌದು ಅವರು ಓನ್ ಒಪಿನಿಯನ್ ಅವ್ರ ಒಪಿನಿಯನ್ ನಾವೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಬಟ್ ಈ ತರ ಹೇಳೋದಕ್ಕಿಂತ ಇಲ್ಲಾಗಿರೋ ಈ ಸಲ ಟ್ರೋಫಿ ನನ್ನ ಕ್ಯಾಪ್ಟನ್ ಅಂಡ್ರಲ್ಲಿ ಗೆಲ್ಸ್ಬೇಕು ಹಳೇದಾಗಿರದೆಲ್ಲ ತಲೆ ಇಟ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬಾರ್ದು ಅವರು ಗೆಲ್ಸಿದ್ರೆ ಇವ್ರು ಗೆಲ್ಸಿದರೆ ಹಂಗಾಗಿದೆ ಹಿಂಗಾಗಿದೆ ಅಂತೆಲ್ಲ ಇವ್ರು ಗೆಲ್ಸ್ ತೋರಿಸ್ಬೇಕು ನಾನು ಮಾಡ್ತೀನಿ ಇವರು ಅಂತ ಹೇಳಬೇಕು ಅವಾಗ ಅವ್ನ ಅಜ್ಜಿ ಇಲ್ಲಾಗಿರು ಪರ್ಫೆಕ್ಟ್ ಕ್ಯಾಪ್ಟನ್ ಅಂತ ಅನ್ಸೋದು ಹಂಗಾಗಿದೆ ಟೀಮು ಅದು ಟೀಮ್ ಅಂತ ಅಂದ್ರೆ ಅದೆಲ್ಲ ಅಂಟದು ಇಲ್ಲ ಫೋರ್ ಶಿಖರ್ ದವನು ಅಬ್ಬರಿಸಿ ಬೊಬ್ಬಿರಿಸಿ ಾರೆ ಮಗ್ಗ ನಾವು ಶಿಖರ್ ಧವನ್ ಗೊತ್ತಾ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಅನ್ಕೊಂಡ್ರೆ ಶಿಖರ್ ಧವನ್ ಇಲ್ಲ ಅಮ್ಮ ಇನ್ನ ವೈಲೆಂಟ್ ಆಗೇನೆ ಇದೀನಿ ಅಂತ ತೋರಿಸಿದಾರೆ ನೈನ್ಟಿ ನೈನ್ ನಾಟ್ ಔಟ್ ಆಫ್ ಜಸ್ಟ್ ಫ್ರಾಮ್ ಫಿಫ್ಟಿ ಒನ್ ಬಾಲ್ಸ್ ಡಿ ವೈ ಪಾಟೀಲ್ ಟಿ ಟ್ವೆಂಟಿ ಟೋರ್ನಮೆಂಟ್ ಅಲ್ಲಿ ಓಡದಿದ್ದಾರೆ ಪ್ರಿಪ್ರೇಷನ್ ನಡೆಸ್ತಾ ಇದಾರೆ ಐ ಪಿ ಎಲ್ ಗೆ ಐ ಪಿ ಎಲ್ ಗೆ ಇದು ಒಂಥರ ಇಲ್ಲಿಂದನೇ ಅವ್ರ ಫಾರ್ಮ್ ಹೋಗುತ್ತೆ ಅಂತ ಕಾಣಿಸುತ್ತೆ ನೋಡೋಣ ಈ ಸಲ ಏನಾದ್ರು ಬೆಂಕಿ ಪರ್ಫಾರ್ಮೆನ್ಸ್ ಕೊಡ್ತು ಅಂದ್ರೆ ಒಂದು ಟೋರ್ನಮೆಂಟ್ ಅಲ್ಲಿ ಅದ್ಯಾಕೆ ವರ್ಲ್ಡ್ ಕಪ್ ಕಾಕಾಣಲ್ಲ ಅಂತ ಒಂದು ಕ್ವಶನ್ ಮಾಡಬೇಕು ಶಿಖರ್ ಧವನ್ ಅವರು ಅವಾಗ್ಲೇ ನಮಗೂ ಕೂಡ ಖುಷಿ ಆಗೋದು ಯಾಕಂದ್ರೆ ಅವ್ರ ಮಸ್ತಾಗಿ ಪರ್ಫಾಮ್ ಮಾಡಬೇಕಂದ್ರೆ ಆರೆಂಜ್ ಲಿಸ್ಟಲ್ಲಿ ಇವರ ಹೆಸರು ಮೇಲ್ಗಡೆ ಇರಬೇಕು ಅವಾಗಲೇ ಅವಾಗಿದ್ರೂ ಕೂಡ ಹಾಕೊಂಡಿರಲಿಲ್ಲ ಬಟ್ ಇವಾಗ ಆರೆಂಜ್ ಕ್ಯಾಪ್ ಅವ್ರದ್ದೇ ಆಗಬೇಕು ಅವ್ರನ್ನ ಸೆಲೆಕ್ಟ್ ಆಗಬೇಕು ಅಂದರೆ ನೋಡೋಣ ಆ ಥರ ಪರ್ಫಾಮೆನ್ಸ್ ಏನಾದ್ರು ಬರುತ್ತೆ ನಮ್ಮ ಶಿಖರ್ ಧವನ್ ಅವರಿಂದ ಅಂತ ಅಪಿಟ್ ಬಫ್ ನೆನೆ ರಾತ್ರಿ ಒಂದು ಬಿಗ್ ಅಪ್ಡೇಟ್ ಬಂತು ಐ ಪಿ ಎಲ್ ಕಡೆಯಿಂದ ಎಸ್ ಆರ್ ಎಚ್ ಅವರು ಅವರು ಜರ್ಸಿನ ರಿವೀಲ್ ಮಾಡಿದ್ದಾರೆ ನೋಡೋ ಮಗ ಅಂತ ನಮ್ಮ ಫ್ರೆಂಡ್ ಯಾರೋ ಒಬ್ರು ಕಳಿಸ್ತಾ ನೋಡ್ತಾ ಇದ್ದಂಗೆ ಕಳೆದ ಊಟ ಆಗಿರೋ ಹಂಗಿದೆ ಜರ್ಸಿ ಅವ್ನ ಅಜ್ಜಿ ನೋಡಿ ಹೆಂಗಿದೆ ಅಂತ ಅವ್ರ ಜರ್ಸಿ ಹುಟ್ಟಿದ ಜಾತ್ರೆ ಆಗರು ಚಿತಾಲ್ ಪತಾಲ್ ಚಿಂದಿ ಆಗೋಗ್ಬಿಟ್ಟಿದೆ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ ನೀವು ಫೈಗೆ ಎಷ್ಟು ರೇಟ್ ಮಾಡ್ತೀರಾ ಈ ಒಂದು ಚಿತಾಲ್ ಪತಾಲ್ ಜರ್ಸಿನ ಕಮೆಂಟಲ್ಲಿ ಹಾಕಿ ಆ ಸ್ಪಾನ್ಸರೇ ನೆಟ್ಟೆ ಕಾಣಿದ್ರೆ ಡ್ರೀಮ್ ಡ್ರೀಮ್ಲೆವೆನ್ ಸ್ಪಾನ್ಸರ್ ಆ ಸ್ಪಾನ್ಸರೇ ಏಡ್ ಆಗೋಗ್ಬಿಡೈತೆ ಭುವನೇಶ್ವರ್ ಕುಮಾರ್ ಅವರ ಒಂದು ಪೋಸ್ಟರ್ನ ಒಂಥರ ರಿಲೀಸ್ ಮಾಡ್ತಾರೆ ಇದು ನೋಡ್ರಪ್ಪ ನಮ್ಮ ಜರ್ಸಿ ಅಂತ ಚಿತಾಲ್ ಪತಾಲ್ ಇದ್ದಂಗೆ ಆಯಿತು ಒಂಥರ ಏನೋಪ್ಪ ನಿಮಗೆ ಇಷ್ಟ ಆ ಬೇಕಾಗ್ತೀನಿ ಇಷ್ಟ ಆಯಿತು ನಮಗೆ ಮಸ್ತಾಗಿದೆ ಅಂತ ಹೇಳೋರು ನಾನಿದ ಒನ್ನೂ ರೇಟ್ ಮಾಡಲ್ಲಾಗಿರು ಪಾಯಿಂಟ್ ಫೈವ್ ರೇಟ್ ಮಾಡ್ತೀನಿ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಎಷ್ಟು ರೇಟ್ ಮಾಡ್ತೀರಂತ ಇದು ಇಷ್ಟ ಆಗಿತ್ತು ಮಗ ಟಾಪ್ ಫೈವ್ ಕ್ರಿಕೆಟಿಂಗ್ ಅಡೇಟ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈ ಆಗೋಣ ಸಬ್ಸ್ಕ್ರೈಬ್ ಆಗೋ ಸಿಗಲ್ಲವಾ ಬೇಗ ಟೂ ಫಿಫ್ಟಿಗೆ ಕಂಪ್ಲೀಟ್ ಮಾಡಿ ಎಷ್ಟೊತ್ತು ಅಂತ ಕಾಯೋದು ಅವರು ಸಿಗಲಾ ವಾ